ಸಿನಿಮಾ ನಟ ಉಪೇಂದ್ರ ವಿರುದ್ಧದ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲಾಗಿದೆ ಎಫ್ಐಆರ್ ಅದಕ್ಕೂ ಕೂಡ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಈ ಮುಖಾಂತರ ಉಪೇಂದ್ರ ಮತ್ತೊಂದು ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಂತೆ ಆಗಿದೆ ಸೇಮ್ ಕೇಸು ಎರಡನೇ ಎಫ್ಐಆರ್ ಅಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ವಿಚಾರಣೆಯನ್ನು ಇಪ್ಪತ್ನಾಲ್ಕನೇ ತಾರೀಖಿಗೆ ಮುಂದೂಡಿಕೆ ಮಾಡಲಾಗಿದೆ ಪ್ರಾಸಿಕ್ಯೂಷನ್ ಪರವಾಗಿ ಎಸ್ ಎಸ್ ಪಿ ಬೆಳಿಯಪ್ಪ ಅವರು ವಾದ ಮಾಡಿದ್ರು ಉಪೇಂದ್ರ ಪರವಾಗಿ ಹಿರಿಯ ವಕೀಲ ಉದಯ್ ಹೊಳ್ಳ ವಾದನ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ನೇರ ಪ್ರಸಾರದ ವೇಳೆ ಅವಹೇಳಕಾರಿ ಪದ ಬಳಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಏನು ಆರೋಪ ಇತ್ತು ಈ ಒಂದು ಆರೋಪದ ವಿಚಾರವಾಗಿ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟೆ ಪೊಲೀಸ್ ಸ್ಟೇಷನ್ ಮತ್ತು ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ಚನ್ನಮ್ಮನ ಕೆರೆ ಪೊಲೀಸ್ ಸ್ಟೇಷನ್ದು ಮನೆಯೇ ಎಫ್ ಐ ಆರ್ ರದ್ದು ಮಧ್ಯಂತರ ಆದೇಶ ಕೊಟ್ಟಿತ್ತು ಹೈಕೋರ್ಟ್ ಈಗ ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಟೈಮಲ್ಲಿ ಎಫ್ ಐ ಆಗಿತ್ತು ಅದಕ್ಕೂ ಕೂಡ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಉಪೇಂದ್ರ ಅವರ ಹೇಳಿಕೆಗೆ ರಾಜ್ಯದಂಥ ಹಲವು ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತ ಆಗಿತ್ತು ನಾ ಉಪೇಂದ್ರನ ಬಂಧಿಸಬೇಕು ಗಡಿಪಾರು ಮಾಡಬೇಕು ಸಿನಿಮಾ ಬ್ಯಾನ್ ಮಾಡಬೇಕು ಹಾಗೆ ಹೀಗೆ ಎಲ್ಲವೂ ಕೂಡ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಕೆಲವೊಂದಿಷ್ಟು ರಾಜಕಾರಣಿಗಳು ಸಿನಿಮಾ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಉಪೇಂದ್ರ ಹೇಳಿ ಸರಿ ಇಲ್ಲ ಅಂತ ಸಾಕಷ್ಟು ಜನ ತಮ್ಮ ವಾದವನ್ನು ಮಂಡ್ಸಿದರೆ ಉಪೇಂದ್ರ ಏನೋ ಫ್ಲೋಲ್ ಹೇಳಿದರೆ ಸಾರಿ ಕೇಳಿದರೆ ಬಿಟ್ಬಿಡಿ ಅಂತ ಕೆಲವೊಂದಿಷ್ಟು ಮಂದಿ ವಾದವನ್ನು ಮಂಡಿಸಿದರು ಒಟ್ಟಿನಲ್ಲಿ ಉಪೇಂದ್ರ ಪರ ವಿರೋಧ ಇಬ್ಬರು ಕೂಡ ಒಂದು ರೀತಿ ರಾಜಕಾರಣಕ್ಕೆ ಟರ್ನ್ ಆಗಿಬಿಡ್ತಿದ್ದು ಹೆಂಗೆ ಅಂದರೆ ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿ ವಿರೋಧಿಗಳು ಅಥವಾ ಮೋದಿ ವಿರೋಧಿಗಳೆಲ್ಲರೂ ಕೂಡ ಉಪೇಂದ್ರ ವಿರೋಧಿಗಳ ಥರ ಆಡೋಕ್ಕೆ ಶುರು ಮಾಡಿದ್ರು ಒಬ್ಬ ನಟ ಹೇಳಿದ ತಪ್ಪು ಅವರು ಹೇಳಿದ್ದು ಸರಿ ಅಂತ ಯಾರೂ ಅವ್ರನ್ನ ವಹಿಸ್ಕೊಂಡು ಮಾತಾಡೋಕ್ಕೆ ರೆಡಿ ಇಲ್ಲ ಉಪೇಂದ್ರ ಮಾತನಾಡಿದ ತಪ್ಪು ಆ ತಪ್ಪಿನ ಅರಿವು ಉಪೇಂದ್ರಗಾಗಿದೆ ಉಪೇಂದ್ರ ಆ ತಪ್ಪಿನ ಅರಿವಾಗಿ ಸಾರಿ ಕೂಡ ಕೇಳಿದ್ದಾರೆ ಸಾರಿ ಕೇಳಾದ ಮೇಲೆ ವಿಡಿಯೋ ಅದಕ್ಕಿಂತ ಮುಂಚೆನೇ ವೀಡಿಯೋನೂ ಕೂಡ ಡಿಲೀಟ್ ಮಾಡಿದ್ದಾರೆ ಈಗ ಉಪೇಂದ್ರ ವಿರುದ್ಧ ಕೆಲವೊಂದಿಷ್ಟು ಜನ ಬೇಕು ಅಂತಲೇ ಕೇಸ್ ದಾಖಲು ಮಾಡೋಕ್ಕೆ ಹೋಗಿದ್ದಿರಾ ಅನ್ನೋ ಕೂಡ ಚರ್ಚೆ ಆಗ್ತಾ ಇದೆ ಸುಮ್ಮನೆ ವಿರೋಧ ಮಾಡಲೇಬೇಕು ಅಂತ ಉಪೇಂದ್ರ ಅವರನ್ನು ಸಿಲುಕಿಸ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಕೂಡ ಇದೆ ಬಟ್ ಉಪೇಂದ್ರ ಮಾಡಿದ ತಪ್ಪು ಅಂತ ಅವರೇ ಒಪ್ಕೊಂಡಿದ್ದಾರೆ ಸೊ ಅಲ್ಲಿಗೆ ಬಿಡ್ಬೋದಾಗಿತ್ತು ಅನಿಸುತ್ತೆ ಇದನ್ನ ಯಾಕಂದರೆ ಗಾದೆ ಮಾತಿ ಇಂದಿನ ಗಾದೆ ಮಾತು ಹೇಳೋ ಫ್ಲೋರಲ್ಲಿ ಹೇಳಿದ್ದಾರೆ ಅನ್ನೋದು ಅವರು ಅರಿವಾಗಿ ತಪ್ಪಿನ ಅರಿವಾದ ಮೇಲೆ ಗೊತ್ತಾಯ್ತು ಓ ಈ ಥರ ಮಾತಾಡಿದ್ದೀನಿ ಅಂತ ಹಾಗಾಗಿ ಸಾರಿ ಅಂತ ಕೇಳಿದರು ನೋಡೋಣ ಈಗ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಬಟ್ ಇದನ್ನು ವಿರೋಧ ಮಾಡಲೇಬೇಕು ಅಂತ ಕೆಲವೊಂದು ಜನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯದ ಜನಾಭಿಪ್ರಾಯ ಜನ ಆ ಥರ ಮಾತಾಡ್ತಿದ್ದಾರೆ ಬಿಡ್ಬೋದಾಗಿ ತಪ್ಪ ಅಂತ ನೀವೇನು ಹೇಳ್ತೀರಾ ಉಪೇಂದ್ರ ತಪ್ಪು ಮಾಡಿದ್ದು ಒಪ್ಕೊಂಡಿದ್ದಾರೆ ಸಾರಿ ಕೇಳಿದ್ದಾರೆ ಡಿಲೀಟ್ ಮಾಡಿದ್ದಾರೆ ಈಗ ಹೈಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ ಎಫ್ ಐ ಆರ್ಗೆ ಸೊ ಉಪೇಂದ್ರ ಏನು ಮಾಡ್ಬೇಕು ಈಗ ಉಪೇಂದ್ರನ ಸಿನಿಮಾ ಬ್ಯಾನ್ ಮಾಡಬೇಕು ಅಂತ ಕೆಲವು ಜನ ಅರೆಸ್ಟ್ ಮಾಡಿ ಅಂತ ಈಗೆಲ್ಲವೂ ಹೇಳ್ತಾ ಇದ್ದಾರೆ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಎಸ್ ಇ ನಮ್ಮ